ಜನವರಿ 12 ಸಿಎಎ ಪರ ಬಿಜೆಪಿ ನಡೆಸಲು ಉದ್ದೇಶಿಸಿರುವಂತಹ ಸಭೆಯನ್ನ ಮುಂದೂಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಒತ್ತಾಯಿಸಿದೆ. ಮಂಗಳೂರಿನಲ್ಲಿರುವಂತಹ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಆಡಳಿತ ಪಕ್ಷವಾಗಿ ಬಿಜೆಪಿಗೆ ಹೊಣೆಗಾರಿಕೆ ಹೆಚ್ಚಿದೆ, ಅದರಿಂದ ಜನವರಿ 12 ಪೌರತ್ವ ಕಾಯ್ದೆಯ ಪರ ಸಮಾವೇಶ ನಡೆಸಿದ್ರೆ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗುತ್ತೆ, ಆದ್ದರಿಂದ ಸಿಎಎ ಪರ ಸಮಾವೇಶ ನಡೆಸಲು ಇದು ಸೂಕ್ತ ಸಮಯವಲ್ಲ ಎಂದರು. ಅಲ್ಲದೆ ಶಾಂತಿ ಕದಡಬಾರದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಈಗಾಗಲೇ ರಾಷ್ಟ್ರೀಯ ಮಟ್ಟದ 2 ಕಾರ್ಯಕ್ರಮಗಳನ್ನು ಮುಂದೂಡಿವೆ, ಹಾಗೆಯೇ ಬಿಜೆಪಿ ಕೂಡ ತಮ್ಮ ಸಮಾವೇಶದಿಂದ ಹಿಂದೆ ಸರಿಯಬೇಕು ಎಂದರು. ಇನ್ನು ಮಂಗಳೂರು ಗೋಲಿಪಾರ್ ತನಿಖೆ ವಿಚಾರದಲ್ಲೂ ಸಾಕಷ್ಟು ಗೊಂದಲವಿದೆ. ಸರ್ಕಾರ ಒಂದು ಕಡೆಯಿಂದ ಸಿಐಡಿ ತನಿಖೆಯನ್ನ ನೀಡಿದ್ರೆ ಇನ್ನೊಂದೆಡೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸುವುದಕ್ಕಾಗಿ ಉಡುಪಿ ಜಿಲ್ಲಾಧಿಕಾರಿ ಬರ್ತಾ ಇದ್ದಾರೆ. ಇದೆಲ್ಲದರ ಬದಲಾಗಿ ಹಾಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಿಂದಲೇ ಪ್ರಕರಣದ ತನಿಖೆ ನಡೆಸುವಂತೆ ಅವರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಯುಟಿ ಖಾದರ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿ ಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಅನೇಕ ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳು ಅನುಮತಿಯನ್ನು ನಿರಾಕರಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಇಂತಹ ಎಲ್ಲ ಘಟನೆಗಳಾಗಿವೆ. ಇಷ್ಟು ಆತುರದಲ್ಲಿ ಬಹುಶಃ ಅವರು ನಾವು 100,000 ಜನರನ್ನು ಸೇರಿಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಹೇಳಿ ಗೃಹಮಂತ್ರಿ ಹೇಳಿದ್ದಾರೆ. ಇಂತಹ ಒಂದು ದೊಡ್ಡ ಸಮಾವೇಶವನ್ನು ಏರ್ಪಡಿಸುವಂತಹ ಸಂದರ್ಭಕ್ಕಾಗಿದು ಆಡಳಿತ ಪಕ್ಷವಾಗಿ ಇದು ಸಮಯ ಸೂಕ್ತ ಅಲ್ಲ ಅಂತ ನಮ್ಮ ಭಾವನೆ. ಮತ್ತಷ್ಟು ನಾವು ಈ ಒಂದು ಗೊಂದಲದ ವಾತಾವರಣವನ್ನು ಜಿಲ್ಲೆಯ ಹಿತದೃಷ್ಟಿಯಿಂದ ಈ ಗೊಂದಲದ ವಾತಾವರಣವನ್ನು ಮತ್ತೆ ನಾವು ಗೊಂದಲಕ್ಕೆ ದೂಡುವಂಥದ್ದಲ್ಲ. ನಿಧಾನವಾಗಿ ಶಾಂತಿ ಮರುಕಳಿಸ್ತಾ ಇರುವಾಗ ಮತ್ತೆ ಈ ಸಮಾವೇಶ ಮಾಡೋದ್ರಿಂದ ಒಂದು ರೀತಿಯ ಪೈಪೋಟಿ ಬರಲಿರುವಂತಹ ಒಂದು ಸಂದರ್ಭ ನಿರ್ಮಾಣ ಆಗ್ಬೋದು ಅನ್ನೋಂಥ ವಿಚಾರವನ್ನು ನಮ್ಮ ಶಾಸಕರು ಮತ್ತು ಅನೇಕ ಸದಸ್ಯರುಗಳು ಕೂಡ ಅದೇ ಸಭೆಯಲ್ಲಿ ವಿಚಾರವನ್ನು ಮಂಡನೆ ಮಾಡಿದ್ದಾರೆ. ಅದನ್ನು ಮುಂದೂಡಬೇಕು, ಆವತ್ತು ಮಾಡುವುದು ಸಮಂಜಸ ಅಲ್ಲ ಅನ್ನುವಂತಹ ವಿಚಾರ. ಒಂದು ಹಂತದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾರತ್ ಬಚಾವೋ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ನೆಹರು ಮೈದಾನದಲ್ಲಿ ಹಮ್ಮಿಕೊಳ್ಳಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದೆವು. ಕಳೆದ ಸುಮಾರು 2 ವಾರಗಳ ಹಿಂದೆ ದೆಹಲಿಯಲ್ಲಿ ನಡೆದಂತಹ ಕಾರ್ಯಕ್ರಮ ದೇಶದಾದ್ಯಂತ ಜಿಲ್ಲಾ ವತಿಯಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ಪ್ರಕಟ ಆಗಿತ್ತು. ಆ ಪ್ರಕಾರ ನಾವು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದೆವು. ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇಂತಹ ಒಂದು ಸಮಾರಂಭವನ್ನು ಮಾಡುವುದು ಸರಿಯಲ್ಲ ಅನ್ನುವ ಉದ್ದೇಶದಲ್ಲಿ ಇದರ ಬಗ್ಗೆ ಬಹಳಷ್ಟು ನಾವು ಚರ್ಚೆ ಆರಂಭಿಸಿದ್ರೂ ಅದನ್ನು ನಾವು ಮುಂದೂಡಿದ್ದೇವೆ. ಈಗ ರಾಜ್ಯದ ಗೃಹ ಸಚಿವರು ಸಭೆ ಮಾಡಲಿಕ್ಕೆ ಅವಕಾಶ ಕೊಡುವುದಕ್ಕೆ ಸಭೆಯಲ್ಲಿ ನಮ್ದು ಏನು ತಕರಾರಿಲ್ಲ, ಮಾಡಿ ಇಬ್ಬರೂ ಮಾಡಿ, ಬಟ್ ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ 12 ತಾರೀಕಿಗೆ ಏನು BJP ಅವರು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದು ಸರಿಯಾದ ಕ್ರಮ ಅಲ್ಲ. ಅವರು 4 ತಾರೀಕಿಗೆ ಮಾಡ್ತಾರೆ ಹೇಳಿ, ನೀವು 12 ತಾರೀಕಿಗೆ ಮಾಡೋದಾದರೆ ಅದು ಎಲ್ಲಿಯೋ ಒಂದು ಕಡೆ ಮೇಲಾಟಕ್ಕೆ ಕಾರಣ ಆಗುತ್ತೆ, ಘರ್ಷಣೆಗೆ ಕಾರಣ ಆಗುತ್ತೆ, ಅಥವಾ ನೀವು ಹೇಳುವಂಥ ವಿಚಾರಗಳಲ್ಲಿ ಮತ್ತೆಷ್ಟು ವಿಚಾರಗಳು ಬೇರೆ ಬೇರೆ ಭಾಷಣಗಳು ಹೋದರೆ ಮತ್ತು ಶಾಂತಿ ಕದಡುವಂಥ ಅವಕಾಶಗಳಿರ್ತವೆ. ಯು ಬೀಯಿಂಗ್ ಎ ನ್ಯಾಷನಲ್ ಪಾರ್ಟಿ, ರೂಲಿಂಗ್ ಪಾರ್ಟಿ, ನೀವು ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಕೇಳಿದ್ದೇವೆ. ಆಲ್ವೇಸ್ ಒಪೊಸಿಷನ್ ಈಸ್ ಹ್ಯಾವಿಂಗ್ ಸೇ, ರೂಲಿಂಗ್ ಪಾರ್ಟಿ ಈಸ್ ಹ್ಯಾವಿಂಗ್ ದ ವೇ. ನಾವು ಹೇಳುವಂಥ ಅವಕಾಶಗಳ ಕೊರತು ನಿಮಗೆ ಮಾಡುವಂಥ ಅವಕಾಶಗಳಿದ್ದಾವೆ, ನೀವೇನು ಮಾಡಬೇಕು? ಮಾಡುವಂಥದ್ದು ಏನಿದೆ ಮಾಡೋದಾದರೂ ಅದನ್ನು ಮುಂದುವರಿಸ್ಕೊಂಡು ಮಾಡಿ, ಎಷ್ಟು ಬೇಗ ಅವಶ್ಯಕತೆ ಇಲ್ಲ. ಗ್ರಾಮ ಮಟ್ಟದಲ್ಲಿ ಮಾಡಿಸ್ಕೊಂಡು ಬನ್ನಿ. ಯು ಹ್ಯಾವ್ ಟು ಗಿವ್ ಅವೇರ್ನೆಸ್ ಅಬೌಟ್ NRC ಕೊಡಬೇಕು, CAA ನೀವು ಅವಕಾಶ ಇದು ಕೊಡಬೇಕು, ಏನು ಮಾಹಿತಿ ಕೊಡಬೇಕು.